ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ ಸಾವಿತ್ರಿ ಪೈಪ್ಸ್ ಹೊಸದುರ್ಗ ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್ ವಿದ್ಯಾನಗರ ಹೊಸದುರ್ಗ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಕರ್ನಾಟಕ ಬ್ಯಾಂಕ್ ಕೆಳಭಾಗ ಪ್ರಮುಖ ರಸ್ತೆ ಹೊಸದುರ್ಗ ಗಂಡು ಮಕ್ಕಳು ಬೆಳೆ ಬೆಳಗ್ಗೆಲೇ ಕುಡಿತಾರೆ ಊರೆಲ್ಲ ಮಾರ್ತಾರೆ ಏನು ಮಾಡ್ತಾ ಇಲ್ಲ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದಿನ 10 ನಿಮಿಷನೂ ಇಟ್ಕೊಳ್ಳಲ್ಲ 10 ನಿಮಿಷ ಇಟ್ಕೊಂತಾರೆ ಮತ್ತೆ ಕಳಿಸ್ತಾರೆ ವಾಪಸ್ ಕುಡ್ದು ಕುಡ್ದು ಎಲ್ಲ ಮನೆಗೆ ದಾಂದ್ಲಿ ಮಾಡ್ತಾರೆ ಹೆಣ್ಣು ಮಕ್ಕಳು ಭಾಳ ಭಾರಿ ಕಷ್ಟ ಆಗ್ತದೆ ಊರಾಗೆ ಕಾಯಿ ಮಾರೋದು ರಾಗಿ ಮಾರೋದು ಹೆಣ್ಣು ಮಕ್ಕಳು ನೋಡಿಯೋದು ಹಿಂಸೆ ಬಂಧನ ಕೊಡ್ತಾರೆ ಊರಾಗ ಬಾಳಕ್ಕಾಗಲ್ಲ ಫಸ್ಟಿಗೆ ಇಬ್ಬರು ಮಾಡ್ತಿದ್ರು ಸರ್ ಇಬ್ಬರು ಮಾಡ್ತಿದ್ರು ಮೂವರು ಮಾಡಿದ್ರು ಮೂವರು ಒಬ್ಬರು ಬಿಟ್ರು ಬಿಟ್ಟಾಗ ಇಬ್ಬರು ಅವರು ಮೇನ್ ಮೇನ್ ಇಂಪಾರ್ಟೆಂಟ್ ಅವರು ಇಬ್ಬರು ಬಿಟ್ರೆ ನಮ್ಮೂರಿನ ಇತ್ಯಾದಿಗಳು ಎಲ್ಲ ಬಿಡ್ತಿದ್ದಾರೆ ಇಷ್ಟು ಜನದ ಮನೆನ ಈಗ ಹೋಗಿ ಸರ್ಚ್ ಮಾಡಿದೀವಿ ಆ ಮನೇಲಿ ಏನೂ ಸಿಕ್ಕಿಲ್ಲ ಮತ್ತೆ ಪದೇ ಪದೇ ಬಂದು ರೈಡ್ ಮಾಡಿ ಆ ಮನೇಲಿ ಸರ್ಚ್ ಮಾಡಿ ನಿಲ್ಲಿಸ್ತೀವಿ ನಾವು ಇಲ್ಲಿ ಮದ್ಯ ಮಾರಾಟ ನಿಲ್ಲಿಸ್ತೀವಿ ಕಂಪ್ಲೇಂಟ್ ಆಗಿದೆ ಮೂರು ಸರಿ ಕಂಪ್ಲೇಂಟ್ ಆಗಿದೆ ಮೂರು ಜನದ ಮೇಲೆ ಕೇಸ್ ಆಗಿದೆ ಮೂರು ಬೈಕ್ ಸೀಸ್ ಆಗಿದೆ ಮೂರು ಜನದ ಮೇಲೆ ಕೇಸ್ ಆಗಿದೆ ಮೂರು ಜನದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈ ಊರಾಗೆ ಗಂಡು ಮಕ್ಕಳು ಬೆಳೆ ಬೆಳಗ್ಗೆಲೇ ಕುಡಿತಾರೆ ಊರೆಲ್ಲ ಮಾರ್ತಾರೆ ಯಾರನ್ನ ಕಂಟ್ರೋಲ್ ಮಾಡಿದ್ರು ಪುಣ್ಯಾತ್ಮ ಒಬ್ಬರು ನೋಡ್ದ ಬಡಿದ್ರು ಯಾರು ಬಗ್ಲಿಲ್ಲ ಆದ್ರೂ ಅವ್ರು ಮಾರ್ತಾರೆ ನಾ ಮಾರ್ತೀವಿ ನಾ ಮಾರ್ತೀವಿ ಅವ್ರು ಮಾರ್ತಾರೆ ಈ ತರ ಆಗದು ಅಮಾಯಕರು ಎಲ್ಲರೂ ಸಾಯ್ತಾರೆ ಹೆಣ್ಣು ಮಕ್ಕಳು ಸಾಯ್ತಾರೆ ಗಂಡು ಮಕ್ಕಳು ಸಾಯ್ತಾರೆ ಏನು ಊರು ಒಳ್ಳೇದಾಗ್ಬೇಕಾ ಕೆಟ್ಟದಾಗ್ಬೇಕಾ ನಮ್ಗೆ ಊರು ಒಳ್ಳೆ ಚೆನ್ನಾಗಿರ್ಬೇಕು ಈ ರೀತಿ ಬಾಳ್ಬೇಕು ಯಾರೇ ಆಗ್ಲಿ ಹೆಂಗ್ಸಿ ಆಗ್ಲಿ ಗಂಡಸಿ ಆಗ್ಲಿ ಊರಲ್ಲಿ ಈ ರೀತಿ ಬಾಳ್ಬೇಕು ಊರಾಗ ಅಂತ ಕೆಟ್ಟ ಅಭ್ಯಾಸ ನಡಿ ಕುಡ್ದು 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 ಎಲ್ಲ ಮನೆಗೆ ದಾಂದ್ಲಿ ಮಾಡ್ತಾರೆ ಹೆಣ್ಣು ಮಕ್ಕಳು ಬಾಳ ಭಾರಿ ಕಷ್ಟ ಆಗ್ತದೆ ಊರಾಗೆ ಕಾಯಿ ಮಾರೋದು ರಾಗಿ ಮಾರೋದು ಹೆಣ್ಣು ಮಕ್ಕಳು ನೋಡಿಯೋದು ಹಿಂಸೆ ಬಂಧನ ಕೊಡ್ತಾರೆ ಊರಾಗ ಬಾಳಕ್ಕಾಗಲ್ಲ ಮೊನ್ನೆ ಒಂದು ತಿಂಗಳಾಯ್ತು MLE ಹೋಗಿ ನಾವೆಲ್ಲ ಹೇಳಿ ಬಂದಿದ್ವಿ ಬೆಳಿಗ್ಗೆ ಕಳಿಸ್ನಮ್ಮ ಅಂದು ಕಳಿಸಿಲ್ಲ MLE ಬರೋ ತನಕಂತೂ ನಾವು ಇದು ಮಣ್ಣು ಮಾಡೋಂಗಿಲ್ಲ ಅದೇನು ಊರಾಗ ಬಂದು ನಮ್ಗೆ ತೀರ್ಮಾನ ಕೊಡ್ಬೇಕು MLE ಭಾರಿ ನೋಡಿದ್ವಿ ನಾವು ಅಂಗಡಿ ಹಾಕೊಂಡಿದ್ವಿ ಸರ್ ನಾವು ಅಂಗಡಿ ಹಾಕಿ ನಾವು ಯಾಕೆ ಮಾರಬಾರ್ದು ಸರ್ ಅಂಗಡಿ ಇಕ್ಕಂದ್ವಿ ಅಂತ ಸುಮ್ಮನೆ ಮೂರು ದಿವಸಕ್ಕೆ ಮಾರಿದ್ರೆ ನಾವು ಅಂಗಡಿ ಐದು ವರ್ಷ ಆಯ್ತು ನಾವು ಯಾಕೆ ಮಾರಬಾರ್ದು ಅಂಗಡಿ ಇಕ್ಕಂದು ನಾವು ಊರು ಬಿಕ್ಕಟ್ಟು ಮಾಡ್ಬೇಕಂತ ನಾವು ಎಷ್ಟು ಸಮಾಧಾನ ತಗಂತೀವಿ ಹೇಳು ನಮ್ಮ ತಾಗ ಅವ್ರ ತಗಿರೋ ದುಡ್ಡು ನಮ್ಮ ತಾಗಿಲ್ಲ ಮಾರಕ್ಕೆ ಇಲ್ಲ ಎಲ್ಲ ದಾನ್ಲಿ ಎಲ್ಲಪ್ಪ ಬಂದ್ರು ಮಾತಾಡಿದ್ರು ಏನಿಲ್ಲ ಯಾರು ಬಂದ್ರು ಮಾತಾಡಿದ್ರು ಏನಿಲ್ಲ ಅವ್ರ ಮೇಲೇನೆ ಹೋಗೋದು ಅವ್ರ ಮೇಲೇನೆ ಕಂಪ್ಲೇಂಟ್ ಕೊಡೋದು ಊರಾಗ ಭಾರಿ ದಾನ್ಲಿ ಮಾಡ್ತಾರೆ ಅದೇನು ಊರಾಗ ಬಂದು MLA ನಮ್ಗೆ ತೀರ್ಮಾನ ಕೊಡಬೇಕು ಈಗ ಕುಡಿದು ಬಿಟ್ಟು ಇವ್ರು ಡೆತ್ ಆಗಿದ್ರು ಒಂದು ವರ್ಷದಿಂದನೂ ಇದೆ ನಮ್ಮೂರಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಅಬಕಾರಿಗೆ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ MLAಗೆ ಲೆಟ್ರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ಲೆಟ್ರ್ ಕೊಟ್ಟಿದ್ದೀವಿ ಏನೂ ಮಾಡ್ತಾ ಇಲ್ಲ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದಿನ 10 ನಿಮಿಷನೂ ಇಟ್ಕೊಳ್ಳಲ್ಲ 10 ನಿಮಿಷ ಇಟ್ಕೊಂತಾರೆ ಮತ್ತೆ ಕಳಿಸ್ತಾರೆ ವಾಪಸ್ಸು ಅವ್ರಿಗೇನು ಪನಿಷ್ಮೆಂಟ್ ಕೊಡ್ತಾನೆ ಇಲ್ಲ ಹಂಗಾಗಿ ಅವರು ಸುಮ್ಮನೆ ಮತ್ತೆ ಊರವ್ರು ಗಲಾಟೆ ಮಾಡ್ತಾರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸುಮ್ಮನೆ ಮಾರ್ತಾನೆ ಇದ್ದಾರೆ ಈಗ ಇವ್ರು ಡೆತ್ ಆಗಿದ್ದಾರೆ ಮತ್ತೆ ಇವ್ರಂಗೆ ಮತ್ತೆ ಒಂದು 15 ಜನ 20 ಜನ ಪೇಷೆಂಟ್ಗಳು ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೂ ದುಡ್ಡಿಲ್ಲ ಬಡವರು ಕೂಲಿ ಇಲ್ಲ ಏನೂ ಇಲ್ಲ ಸುಮ್ಮನೆ ಊರಲ್ಲೇ ಇದ್ದಾರೆ ಎಲ್ಲರೂ ರಾಗಿ ಮಾರೋದು ಅಕ್ಕಿ ಮಾರೋದು ಕಾಯಿ ಮಾರೋದು ಕಳ್ಳತನ ಮಾಡೋದು ಎಣ್ಣೆ ಕುಡಿಯೋದು ಹಿಂಗೆಲ್ಲ ಮಾಡ್ತಾರೆ ಹೆಣ್ಮಕ್ಳನ್ನೆಲ್ಲ ಅಯ್ಯ ಅನ್ನಿಸ್ಕೊಂಡು ಗೋಳ ಅನ್ನಿಸ್ಕೊಂಡು ಒಡವೆ ಹಾಡ ಇಕ್ಕೋದು ಮಕ್ಕಳು ಹಿಂಗೆಲ್ಲ ಮಾಡ್ತಾರೆ ಇದಕ್ಕೆ ಯಾರು ಅಧಿಕಾರಿಗಳು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲರಿಗೂ ಹೇಳಿದ್ದೀವಿ ಎಲ್ಲರಿಗೂ ತಿಳಿಸಿದ್ದೀವಿ ಏನು ಮಾಡ್ತಾ ಇಲ್ಲ ನಾವು ಎಷ್ಟು ಸರಿ ಹೇಳೋದು ಊರಿಂದ ಗ್ರಾಮಸ್ಥರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ
ಅವರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಿಂಗೆಲ್ಲ ಆಗ್ತೈತಲ್ಲ, ಅವ್ರಿಗೆ ನ್ಯಾಯ ಕೊಡಬೇಕು ಜನಗಳಿಗೆಲ್ಲ. ಇನ್ನೂ ಭಾಳ ಜನ ಇದ್ದಾರೆ, ಮನೆಗಳೆಲ್ಲ ಮನಿಕೊಂಡಿದ್ದಾರೆ, ಅವ್ರಿಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೂ ದುಡ್ಡಿಲ್ಲ. ಇವರು ಹಂಗೆ ಆಗಿರೋದು, ಹಾಸ್ಪಿಟ್ಲಿಗಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ, ಎಣ್ಣೆ ಕುಡಿಯೋದು, ಲೋಕಲ್ ಡ್ರಿಂಕ್ಸು, ಕಾಯಿ ಮಾರೋದು, ತೋಟದಲ್ಲಿ ಹೋಗ್ತಾರೆ, ಕಾಯಿ ಕಿತ್ಕೊಂಬರ್ತಾರೆ, ಮಾರ್ತಾರೆ, ಕುಡಿತಾರೆ. ಹಾಂ, ಇದನ್ನು ನಿಲ್ಸೋಕ್ಕೆ ಏನೂ ಇದು ಮಾಡ್ತಾ ಇಲ್ಲ ಗೌರ್ಮೆಂಟವರು. ನಾವೆಲ್ಲ ಎಮ್ ಎಲ್ ಎರ್ಗೂ ಲೆಟ್ರ್ ಕೊಟ್ಟಿದ್ದೀವಿ, ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೇನು ನ್ಯಾಯ ತೋರಿಸ್ಕೊಡಿ, ಅವ್ರ ಸಾವಿಗೆ ಗೌರ್ಮೆಂಟು ಏನು ನ್ಯಾಯ ಕೊಡಬೇಕು ಅಷ್ಟೇ. ಅಲ್ಲಿ ಎಮ್ ಎಲ್ ಎ ಹತ್ರ ಎಮ್ ಎಲ್ ಎ ಹತ್ರ ಹೋದ್ವಿ, ಎಮ್ ಎಲ್ ಎ ಹತ್ರ ಹೋಗಿ ಐದನ್ನು ಎರಡು ಸಾರಿ ಕೊಟ್ವಿ, ಕಳ್ಸಿಕೊಡ್ತೀನಪ್ಪ ಕಳ್ಸಿಕೊಡ್ತೀನಪ್ಪ ಅಂತ ಎರಡು ಮೂರು ಸಾರಿ ಹೇಳಿದರು. ಆದರೂ ಸಹ ಏನು ಮಾಹಿತಿ ಬಂದಿಲ್ಲ ಅಲ್ಲಿಂದ. ಮತ್ತು ಸರ್ಕಲ್ ಸಾಹೇಬ್ರಿಗೂ ಮಾಡಿದ್ವಿ, ಆ ಸರ್ಕಲ್ ಸಾಹೇಬ್ರಿಗೂ ಬರ್ತಾ ಇಲ್ಲ. ಮತ್ತು ತಹಸೀಲ್ದಾರ್ ಹತ್ರ ಹೋದ್ವಿ, ತಹಸೀಲ್ದಾರ್ ಹತ್ರ ಬಂದಿಲ್ಲ. ನಮ್ಮ ಸರ್ಕಲ್ ಸಾಹೇಬ್ರು ಫೋನ್ ಮಾಡಿದ್ವಿ, ಅವರು ಇಷ್ಟತಾದರೂ ನಾವು ಕಳ್ಸಿಕೊಡ್ತೀವಪ್ಪ ಅಂದರೆ ಅವ್ರು ಇಷ್ಟತಾದರೂ ಬಂದಿಲ್ಲ. ಏನು ಮಾಹಿತಿ ಇಲ್ಲ ನಮ್ಗೆ ಇಷ್ಟತಾದ್ರು. ಆದರೂ ಸಹ ನಾವು ಯಾರ ಹತ್ರ ಹೋಗಲಿ, ಯಾರ ಹತ್ರ ಇದು ಮಾಡಲಿ, ಅದರಿಂದ ನೀವು ನ್ಯಾಯದಕ್ಕೆ ಕೊಡ್ಬೇಕಂತೇಳಿ ನಿಮ್ಮನ್ನು ಕರೆಸಿ ನಾವು ಎಲ್ಲ ಊರಿನ ಪರವಾಗಿ ಬೇರೆಯವರು ಬೇರೆ ಯಾರು ಬಂದರೆ ಅವ್ರು ನೆಚ್ಚಲ್ಲ, ಅವರು ನಮ್ಮ ನ್ಯಾಯ ಸಿಗತ್ತೆ ಅಂಕಲ್ಲ, ನಾವು ಏನಾಯ್ತಲ್ಲ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.